ಮಾಡಿದ್ಯಾ? ನಮಸ್ಕಾರ ಎಲ್ಲರಿಗೂ, ಚಾನೆಲ್ಗೆ ಸ್ವಾಗತ. ಈ ಹಿಂದಿನ ವ್ಲಾಗ್ ನ ನೀವು ನೋಡಿದಿರ ಅಂತ ಅನ್ಕೊಳ್ತೀನಿ. ಇದೇ ಡ್ರೆಸ್ ನಲ್ಲೇ ಆ ವ್ಲಾಗ್ ನ ಮುಗಿಸ್ದೆ ನಾನು. ಸೊ ಇವಾಗ ಮತ್ತೊಂದು ವ್ಲಾಗ್ ನ ಶುರು ಮಾಡಿದೆ. ಆ ವ್ಲಾಗ್ ಅಲ್ಲಿ ಹೇಳ್ದೆ ನಾನು ಎಲ್ಲೋ ಹೋಗ್ಬರ್ತೀನಿ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ಬಂದೆ. ಬಂದಾದ್ಮೇಲೆ ಅಡಿಗೆನ ಮಾಡಿದೆ, ಕುಂಬಳಕಾಯಿ ಹುಳಿನ ಮಾಡಿದೆ. ಸೊ ಆ ರೆಸಿಪಿನ ನೀವು ನೋಡ್ಕೊಂಡು ಬನ್ನಿ, ಅದನ್ನ ನಿಮಗೋಸ್ಕರ ರೆಕಾರ್ಡ್ ಮಾಡಿದ್ದೀನಿ. ಹಾಗೇನೆ ಎಲ್ಲೋಯ್ತು ಚಾನಲ್ಲು ಅಂತ ಕೇಳ್ತಿದ್ದವ್ರಿಗೂ ಕೂಡ ಉತ್ತರ ಕೊಟ್ಟೆ. ಸೊ ನಿಮ್ಗೆ ಆ ಉತ್ತರ ತಲುಪಿದೆ ಅಂತ ಅನ್ಕೊಳ್ತೀನಿ. ಅಕಸ್ಮಾತ್ ನಿಮ್ಗೆ ಉತ್ತರ ಗೊತ್ತಾಗಿಲ್ಲ, ನೀವು ಆ ವಿಡಿಯೋ ನಾನು ವ್ಲಾಗ್ ನ ನೋಡಿಲ್ಲ ಅಂದ್ರೆ ಈ ಹಿಂದಿನ ವ್ಲಾಗ್ ನ ನೋಡ್ಕೊಂಡು ಬನ್ನಿ. ಸೊ ಮತ್ತೆ ಮತ್ತೆ ಅದೇ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಎಷ್ಟೊಂದು ಜನ ಮೇಲ್ ಮಾಡಿ ಕೇಳ್ತೀರಾ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತೀರಾ. ಸೊ ಹಾಗಾಗಿ ಒಂದು ನನ್ನ ಜವಾಬ್ದಾರಿ ಉತ್ತರ ಕೊಡೋದು. ಸೊ ಏನೇ ಕಾರಣಗಳಿರ್ಬೋದು, ಏನೇ ಇರ್ಬೋದು, ಎಲ್ಲದಕ್ಕೂ ಕೂಡ ಅಲ್ಲಿ ಉತ್ತರನ ಕೊಟ್ಟಿದ್ದೀನಿ. ಸೊ ಆ ವ್ಲಾಗ್ನ ನೀವು ನೋಡಿ. ಇವಾಗ ಹೊರಗೆ ಹೋಗಿದ್ದೆ ಅಂತ ಹೇಳಿದೆ, ಬಟ್ ಅದಕ್ಕೂ ಮುಂಚೆ ನೀವು ರೆಸಿಪಿನ ನೋಡ್ಕೊಂಡು ಬನ್ನಿ. ಆಮೇಲೆ ಮತ್ತೆ ಸಿಗ್ತೀನಿ, ಮಾತಾಡ್ತೀನಿ. ಇವಾಗ ಸುಮಾರು ಟೈಮು ಎಷ್ಟಾಗಿದೆ ಅಂತಂದರೆ 2 ಗಂಟೆನೇ ಆಗ್ತಾ, ಹಾಂ 2:30 ಆಗ್ತಾ ಬಂತು. ಊಟ ಮಾಡಬೇಕು, ಊಟನೇ ಮಾಡಿಲ್ಲ, ಅನ್ನ ಕೂಲಾಗಲಿ ಅಂತ ಕಾಯ್ತೀನಿ. ಸೊ ನೀವು ರೆಸಿಪಿನ ನೋಡ್ಕೊಂಡು ಬನ್ನಿ, ನಾನು ನಿಮಗೆ ಹೊರಗಡೆ ಹೋಗಿ ಏನು ಶಾಪಿಂಗ್ ಮಾಡ್ಕೊಂಬಂದೆ ತೋರಿಸ್ತೀನಿ. ಇವತ್ತಿನ ದಿವಸ ಬೂದ್ ಗುಂಬಳಕಾಯಿ ಹುಳಿನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನೀವು ನೋಡಿದರೆ ಓಕೆ, ಈ ಚಾನಲಲ್ಲಿ ನೀವು ನೋಡಿಲ್ಲ ಅಥವಾ ರೆಸಿಪಿ ಸಿಗ್ತಿಲ್ಲ ಅಂದರೆ ಈ ವಿಡಿಯೋನ ಮಾರ್ಕ್ ಮಾಡಿಟ್ಕೊಳ್ಳಿ. ನಿಮ್ಗೆ ಯಾವೆಲ್ಲಾದ್ರೂ ಬೇಕಾದರೆ ನೀವು ನೋಡೋದಕ್ಕೆ ರೆಫರೆನ್ಸ್ ಆಗಿ ವರ್ಕ್ ಆಗುತ್ತೆ. ಮೊದಲನೇದಾಗಿ ನಾನು ಇಲ್ಲಿ ಬೇಳೆನ 1 ವಿಸಿಲ್ ಕೂಗಿಸಿ ಇಟ್ಕೊಂಡಿದ್ದೆ. ನಂತರ ಅದೇ ಕುಕ್ಕರ್ಗೆ ಹೆಚ್ಚಿಟ್ಕೊಂಡಂಥ ಹೋಳುಗಳನ್ನು ಹಾಕ್ಕೊಂಡು ಇನ್ನೊಂದು ವಿಸಿಲ್ನ ಕೂಗಿಸ್ಕೊಂಡೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇಳೆನೂ ಚೆನ್ನಾಗಿ ಬೇಯುತ್ತೆ, ಜೊತೆಗೆ ಕುಂಬಳಕಾಯಿ ಹೋಳುಗಳು ಕರಕ್ಕೆ ಹೋಗೋದಿಲ್ಲ. ಒಂದೊಂದ್ಸತಿ ಏನಾಗುತ್ತೆ, 2-3 ವಿಸಿಲ್ ಒಟ್ಟಿಗೆ ಹಾಕಿ ಬೇಳೆ ಜೊತೆ ಕೂಗಿಸ್ಬಿಟ್ರೆ ಹೋಳುಗಳೆಲ್ಲ ಕರಗಿ ಬೇಳೆ ಜೊತೆ ಮಿಕ್ಸ್ ಆಗ್ಬಿಡುತ್ತೆ. ಅದ್ರ ಬದಲಾಗಿ ಈ ರೀತಿ ನೀವು ಕೂಡ ಮಾಡಿ ನೋಡ್ಬೋದು. 1 ವಿಸಿಲ್ ಫಸ್ಟು ಬೇಳೆನ ಕೂಗಿಸ್ಕೊಳ್ಳಿ, ನಂತರ ತರಕಾರಿನ ಹಾಕಿ 1 ವಿಸಿಲ್ ಕೂಗಿಸಿದ್ರೆ ಸಾಕು. ಆಮೇಲೆ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಕುಂಬಳಕಾಯಿನಲ್ಲೇ ನೀರಿನಂಶ ಜಾಸ್ತಿ ಇರೋದ್ರಿಂದ ಕುಂಬಳಕಾಯಿ ಬೇಯಿಸೋದಕ್ಕೆ ನೀರೇನು ಜಾಸ್ತಿ ಬೇಕಾಗೋದಿಲ್ಲ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ, ಹಾಗೆ ಸ್ವಲ್ಪ ನೀರು ಜಾಸ್ತಿನೇ ಕಾಣಿಸ್ತಾ ಇದೆ, ಇರಲಿ ತೊಂದರೆ ಇಲ್ಲ. ಆದರೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಹೋಳುಗಳು ನೋಡಿ ದಪ್ಪ ದಪ್ಪನಾಗಿತ್ತು, ಚೆನ್ನಾಗಿ ಹಾಗೇ ಇದೆ, ಯಾವುದು ಕರಗೋಗಿಲ್ಲ. ಹುಳಿ ಮಾಡಿದಾಗ ಹೋಳುಗಳು ಸಾಮಾನ್ಯ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಬೇಕು ಅಂತ ನೆಂಚ್ಕೊಳ್ಳೋದಕ್ಕೂ ಕೇಳ್ತಿರ್ತಾರೆ. ಹಾಗಾಗಿ ಕರಗೋದ್ರೆ ಚೆನ್ನಾಗಿರೋದಿಲ್ಲ. ಈ ರೀತಿಯಾಗಿ ನೀವು ಕೂಡ ಟ್ರಿಕ್ನ ಉಪಯೋಗಿಸಿ ಹೋಳುಗಳು ಚೆನ್ನಾಗಿ ಹಾಗೆ ಇರೋ ಹಾಗೆ ಮಾಡ್ಬೋದು. ಈಗ ಮಸಾಲೆನ ಹುರ್ಕೊಳ್ಳೋ ಸಮಯ ಹುಳಿಗೆ. ಈ ಹುಳಿಗೆ ನಾನು ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ದೊಡ್ಡ 1.5 ಚಮಚದಷ್ಟು ಕೊತ್ತಂಬರಿ ಬೀಜ, 1-5 ಕಾಳು ಮೆಣಸು, ಹಾಗೆ 1 ಚಿಕ್ಕ ಚಕ್ಕೆ ತುಂಡು, ಇದಿಷ್ಟನ್ನು ಹುರ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೋದು. ಇದನ್ನು ಒಂದು ರೀತಿ ಏನಂತಾರೆ, ತಕ್ಷಣಕ್ಕೆ ಹುಳಿ ಮಾಡೋದಕ್ಕೆ ಈ ರೀತಿ ಹುರಿದು ಕಾಯಿ ಜೊತೆ ತಿರುವಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಮ್ಮೊಮ್ಮೆ ಮನೆಯಲ್ಲಿ ಹುಳಿ ಪುಡಿ ಇರೋದಿಲ್ಲ, ಹುಳಿ ಪುಡಿ ಅಂದರೆ ಏನೂ ಅಲ್ಲ, ಸಾಂಬಾರು ಪುಡಿ ಅಂತಾರಲ್ಲ ಅದೇನೆ. ಅದಿಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ಹುಳಿಗೆ ಮಸಾಲೆನ ರುಬ್ಕೋಬೋದು. ಇದು ಸ್ವಲ್ಪ ಇದ್ರದ್ದು ಘಮ ಘಮ ಅಂತ ಇದ್ರದ್ದು ಪರಿಮಳ ಬರೋಕ್ಕೆ ಶುರು ಆದ ತಕ್ಷಣ ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿನ ಕೂಡ ಸೇರಿಸ್ಕೋತೀನಿ. ಅಕ್ಕಿ ಹಾಕೋದ್ರಿಂದ ಹುಳಿಗೆ ಒಂದು ಹದ ಬರುತ್ತೆ, ಹಾಗೇ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹೆವಿ ಅನಿಸುತ್ತೆ ಹೊಟ್ಟೆಗೆ ತುಂಬ, ಆಗ ಈ ರೀತಿ ಮಾಡ್ಬೋದು. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಬೇಡ. ತುಂಬ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಹುರಿಯೋದಕ್ಕೂ ಜಾಸ್ತಿ ಸಮಯ ತೊಗೊಳುತ್ತೆ. ಇಲ್ಲಿ ನಮಗೇನು ತುಂಬ ಏನು ರೋಸ್ಟ್ ಎಲ್ಲ ಆಗಬೇಕಾಗಿಲ್ಲ, ಅದ್ರದ್ದೊಂದು ಪರಿಮಳ ಬರೋಕ್ಕೆ ಶುರುವಾದರೆ ಸಾಕು. ಅಂದರೆ ಕೊತ್ತಂಬರಿ ಬೀಜದ್ದು, ಮೆಣಸುಕಾಳಿಂದು, ಚಕ್ಕೆದು ಇದೆಲ್ಲ ಬರೋಕ್ಕೆ ಶುರುವಾದರೆ ಸಾಕು. ಈಗ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹುರಿಬೇಕು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಕ್ಕಿ ಬೆಳ್ಳಗಾಗುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಅಕ್ಕಿ ಬೆಳ್ಳಗಾಗುತ್ತೆ ಅಲ್ಲಿವರೆಗೂ ಹುರ್ಕೊಬೇಕು. ಆಮೇಲೆ ಇದನ್ನು ಆರೋದಕ್ಕೆ ಇಟ್ಟು ನಂತರ ತೆಂಗಿನ ತುರಿ ಜೊತೆ ನೀವು ಮಸಾಲೆನ ರುಬ್ಕೋಬೋದು. ಈಗ ಇದನ್ನೇನು ಆಗ್ತಾ ಇದೆ, ಹಾಂ ಅಕ್ಕಿಯೆಲ್ಲ ಬೆಳ್ಳಗಾಗ್ತಿದೆ, ಕಾಣಿಸ್ತಿದಲ್ಲ ನೋಡಿ, ಈ ರೀತಿ ಆಗಬೇಕು. ಈಗ ನೀವು ತೆಗೆದು ಪಕ್ಕ ಖಾರಕ್ಕೆ ಇಟ್ಕೋಬೋದು. ಇದೇ ಬಾಂಡ್ಲೆಯಲ್ಲಿ ಮೆಣಸಿನಕಾಯಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನೀವು ತುಂಬ ಖಾರ ತಿಂತೀರಾ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋಬೋದು. 3-4 ಗುಂಟೂರು ಮೆಣಸಿನ್ಕಾಯಿ, 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ನಮ್ಮನೇಲಿ ಅಷ್ಟು ಖಾರ ತಿನ್ನೋದಿಲ್ಲ, ಹಾಗಾಗಿ ನಾವು ಬರೀ ಬ್ಯಾಡಗಿ ಮೆಣಸಿನ್ಕಾಯಿನ ಬಳಸ್ತಿರೋದು. ಮತ್ತು ಇದಕ್ಕೆ ಮೆಣಸಿನಕಾಳು ಹಾಕಿರೋದ್ರಿಂದ ಖಾರ ಚೆನ್ನಾಗೇ ಇರುತ್ತೆ, ತುಂಬ ಏನು ಕಡಿಮೆ ಅಂತೇನು ಅನಿಸೋದಿಲ್ಲ. ಈಗ ಎಲ್ಲದು ಹುರಿದಿದ್ದಾಗಿದೆ, ಎಲ್ಲ ಆರಿದೆ, ಆರದ ಮೇಲೇ ಮಿಕ್ಸಿಗೆ ಹಾಕ್ಕೊಳ್ಳಿ, ಬಿಸಿ ಇದೆ ಹಾಕಬೇಡಿ. ಹಾಗೆಯೇ ತಾಜಾ ತೆಂಗಿನ ತುರಿ 1/2 ಕಪ್ಪಷ್ಟು, ಇದನ್ನು ನುಣ್ಣಗೆ ರುಬ್ಬಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಈಗ ಬೂದುಗುಂಬಳಕಾಯಿ ಹುಳಿಗೆ ಮಸಾಲೆ ತಯಾರಾಗಿದೆ.
ಒಲೆ ಮೇಲೆ ನಾನು ಒಲೆ ಬೇಳೆ ಮತ್ತು ತರಕಾರಿನ ಬೇಯಿಸಿದ್ದನ್ನು ಪಾತ್ರೆ ಹಾಕಿಟ್ಕೊಂಡಿದ್ದೆ, ಹಾಗೆ ಮಸಾಲೆ ಇಲ್ಲೂ ಕೂಡ ಇದೆ, ಇದನ್ನು ನಾನು ಹಾಕ್ಕೊಳ್ತೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗೆ ಮಿಕ್ಸರ್ ತೊಳೆದಿದ್ದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲು ಉಪ್ಪು ಹಾಕ್ತೀನಿ, ನೀವು ಯಾವ ಉಪ್ಪು ಬೇಕಾದರೂ ಹಾಕ್ಬೋದು. ಇಲ್ಲಿ ತರಕಾರಿ ಬೇಯೋದಕ್ಕೆಲ್ಲ ಏನು ಉಪ್ಪು ಹಾಕಿರೋದಿಲ್ಲ. ಆಮೇಲೆ ಕುಂಬಳಕಾಯಿಗೆ ಜಾಸ್ತಿ ಉಪ್ಪು ಬೇಕಾಗೋದಿಲ್ಲ, ನಾನು ಇಲ್ಲಿ ಒಟ್ಟಿಗೆ ಹಾಕ್ತಿರೋದ್ರಿಂದ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಈಗ ಇದನ್ನು ಕುದಿಸ್ಕೊಳ್ಳೋಣ. ಹಸಿ ವಾಸನೆ ಒಂದೆರಡು ಮೂರು ಕುದಿ ಬರಲಿ, ಅದಾದಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೋಬೇಕಾಗತ್ತೆ. ಚೂರು ತಿಂತೀರ ಅಂದರೆ ಬೆಲ್ಲ ಹಾಕ್ಕೋಬೋದು. ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಹುಳಿನಲ್ಲಿ ಒಳ್ಳೆ ಘಮ ಇರುತ್ತೆ. ಬೇಕಾದರೆ ಆಮೇಲೆ ಒಗ್ಗರಣೆ ಹಾಕ್ತೀವಲ್ಲ, ಇಂಗು ಸಾಸಿವೆ ಒಗ್ಗರಣೆ ಹಾಕ್ಬೇಕಾದ್ರೆ ಕೂಡ ನೀವು ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೋದು. ಗ್ಯಾಸ್ ಕೆಟ್ಬೇಕಾಗಿತ್ತು. ಸೊ ಒಂದ್ಸತಿ ಹೋಗಿ ತೊಗೊಂಬಂದೆ, ಕುಕ್ಕರ್ ಮುಚ್ಚಳ ತೊಗೊಂಡೋಗಿ ತೋರಿಸಿದ್ರು ಸರಿಯಾದ ಅವರು ಗ್ಯಾಸ್ ಕೆಟ್ ಕೊಟ್ಟಿರಲಿಲ್ಲ. ಹಾಕಿದ ತಕ್ಷಣ ಪಟ್ಟಂತ ಮೇಲೆ ಎದ್ದು ಬರ್ದಿತ್ತು. ಈ ಹಾಕಿನ್ಸ್ ಕುಕ್ಕರ್ ಯೂಸ್ ಮಾಡೋರಿಗೆ ಗೊತ್ತಾಗತ್ತದು. ಸೊ ಹೋಗ್ಬಿಟ್ಟು ಈ ತರದ ನನ್ನ ಹತ್ರ ಅಂದ್ರೆ ಒಂದೇ ಸೈಜಿಂದ ಎರಡು ಮುಚ್ಚಳ ಇದೆ. ಸೊ ನಂಗೆ ಎರಡು ಗ್ಯಾಸ್ ಕೆಟ್ ಬೇಕಾಯ್ತು. ಒಂದು 2 ಲೀಟರ್ ಕುಕ್ಕರ್, ಇನ್ನೊಂದು 3.5 ಲೀಟರ್ದು ಏನನ್ಸುತ್ತೆ. ಒಂದು ಸ್ವಲ್ಪ ಉದ್ದ ಇರೋದು, ಒಂದು ಚಿಕ್ಕದಾಗ್ಲ ಇರೋದು. ಸುಮಾರು ಸತಿ ನನ್ನ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಸೊ ಅದು ಇಂಪಾರ್ಟೆಂಟ್ ಆಗಿತ್ತು ನನಗೆ. ಬೆಳಗ್ಗೆ ಇದ್ದ ತಕ್ಷಣ ಒಂದೇ ಗ್ಯಾಸ್ಕೆಟಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿತ್ತು. ಹೊಸ ಅದು ಹಾಕಿದ ತಕ್ಷಣ ಪಟ್ ಅಂತ ಮೇಲೆ ಎದ್ದು ಬರ್ತಿತ್ತು. ಸೊ ಅದಕ್ಕೆ ಗ್ಯಾಸ್ಕೆಟ್ ತರೋಣ ಅಂತ ಹೋದೆ. ಗ್ಯಾಸ್ಕೆಟ್ ಇಲ್ಲಿದೆ ಹಾಕಿನ್ಸ್ನವ್ರದ್ದು. ಸೊ ಗ್ಯಾಸ್ಕೆಟ್ ತೊಗೊಂಬಂದೆ. ಬೆಸ್ಟ್ ಕುಕ್ಕರ್ ಯಾವುದು ಸಜೆಸ್ಟ್ ಮಾಡಿ ಅಂತಿರ್ತೀರಾ? ಹಾಕಿನ್ಸ್ ನನ್ಗೆ ಇಷ್ಟು ವರ್ಷದಲ್ಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹಾಕಿನ್ಸ್ ಕುಕ್ಕರ್ಗಳು ಬೆಸ್ಟ್ ಕುಕ್ಕರು. ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ, ಗ್ಯಾಸ್ಕೆಟ್ಗಳು ಪದೇ ಪದೇ ಹೋಗೋದಿಲ್ಲ. ಬೆಸ್ಟ್ ಅಂತ ನನಗಂತೂ ಅನಿಸುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದಿಷ್ಟು ಲಿಂಕ್ಗಳು ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ಅಂದರೆ ನಾನು ಇಲ್ಲಿವರೆಗೂ ಯೂಸ್ ಮಾಡಿರೋಂಥ ಯೂಸ್ ಮಾಡಿರೋದು ಮಾಡ್ತಿರೋ ಅಂಥದ್ದು ಹಾಕಿನ್ಸ್ ಕುಕ್ಕರ್ನ ಲಿಂಕ್ ಕಟ್ಕೊಡ್ತೀನಿ. ಹಾಗೆ ವಿನೋದ್ನವ್ರದ್ದು ಕೂಡ ಚೆನ್ನಾಗಿದೆ. ಒಂದು ಪುಟ್ಟದೊಂದು ಯೂಸ್ ಮಾಡ್ತಿದ್ದೆ ನಾನು ಮುಂಚೆ, ಇವಾಗಿಲ್ಲ ನನ್ನ ಹತ್ರ ಅದು. ಸೊ ಅದು ಕೂಡ ಚೆನ್ನಾಯ್ತು. ಹಾಗೆ ಒಂದು ಪುಟಾಣಿ ವಿಸ್ಕರ್ ಬೇಕಾಗಿತ್ತು ನನಗೆ, ಇದನ್ನು ತೊಗೊಂಡು ಬಂದೆ. ಎಷ್ಟೋ 100 ಚಿಲ್ಲರೆ ನಾಣ್ಯ ಇದು ಪುಟ್ಟು ವಿಸ್ಕರು. ಜಯನಗರದಲ್ಲಿ ಒಂದು 2-3 ಅಂಗಡಿಗಳಲ್ಲಿ ಹೋಗಿ ತೊಗೊಂಡೆ ನಾನು ಏನೇನೋ ಬೇಕಾಗಿತ್ತು. ಹಾಗೇ ಒಂದು ಸಿಸರ್ಸ್ ಬೇಕಾಗಿತ್ತು. ಸಿಸರ್ಸು ಅಡುಗೆ ಮನೆಯಲ್ಲಿ ಸಿಸರ್ಸು, ನಾನು ಜಪಾನ್ಗೆ ಹೋದಾಗ ಜಪಾನ್ನಲ್ಲಿ 100 yen ಅಂತ ಶಾಪ್ಗಳಿರುತ್ತೆ. ನೀವೇನೇ ತೊಗೊಂಡ್ರು 100 yen ಅಂದರೆ 100 yen ಅಲ್ಲಿದು ಅಂದರೆ ಇಂಡಿಯಾದ್ದು ಒಂದು 60-70 ರೂಪಾಯಿ ಲೆಕ್ಕ ಅಂತ ಹೇಳ್ಬೋದು. ಅಲ್ಲಿ ಒಳ್ಳೊಳ್ಳೆ ಐಟಮ್ಗಳು ಸಿಗುತ್ತೆ. ಸೊ ನಾನೊಂದು ಯಾವುದೋ ಒಂದು ಬ್ಲಾಗಲ್ಲಿ ಕೂಡ ತೋರಿಸಿ ಅನಿಸುತ್ತೆ, ನೋಡೋಣ ನೆನಪಾದ್ರೆ ಅದನ್ನು ಲಿಂಕ್ ಮಾಡ್ತೀನಿ. ಅಲ್ಲಿಗೆ ಒಂದೆರಡು ಸೀಸನ್ಸ್ ತೊಗೊಂಬಂದಿದ್ದೆ, ಅದು ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ದಿವಸಗಳು ಉಪಯೋಗಿಸಾಯ್ತು. ಅದು ಏನ್ ಮಾಡ್ತಾರೆ ಗೊತ್ತಾ, ಈ ಮಕ್ಕಳಿರೋ ಮನೇಲಂತಿರುವ ಸೀಸರ್ಸ್ ತೊಗೊಂಡೋಗಿ ಪೇಪರು ಪ್ಲಾಸ್ಟಿಕ್ ಏನೇನೋ ಕಟ್ ಮಾಡ್ಬಿಡ್ತಾರೆ. ಅಡುಗೆ ಮನೆಯಲ್ಲಿ ನಮ್ಗೆ ಬೇಕಾದಾಗ ಪ್ಯಾಕೆಟ್ ಕಟ್ ಮಾಡೋಕೆ ಏನು ಪರ್ಪಸ್ ಇಟ್ಕೊಂಡಿರ್ತೀವೋ ಅದು ಕಟ್ ಮಾಡಕ್ ಹೋದ್ರೆ ಮೊಂಡಾಗೋಗಿರುತ್ತೆ. ಸೊ ಹಂಗಾಗಿ ಅದು 2 ಸೀಸರ್ಸ್ ಅಂತ ಅದ್ರೊಳಗೆ ಒಂದು ಮುರಿದು ಹೋಯ್ತು. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಅವ್ರು ಕೊಟ್ಟಿದ್ದು 60 ರೂಪಾಯಿ 70 ರೂಪಾಯಿಗೆ ಈ ಇಂಡಿಯಾದಲ್ಲಿ ಅದೇ ಕ್ವಾಲಿಟಿ ಅದೇ ರೇಟಿಗೆ ಸೀಸರ್ಸ್ ತೊಗೊಂಬಂದಿದ್ರೆ ಯಾವತ್ತೋ ಅದು ಹೋಗಿರ್ತಿತ್ತು. ಸೊ ಇವತ್ತು ಒಂದು ಸೀಸರ್ಸ್ ತೊಗೊಂಬಿಡೋಣ ಅಡುಗೆ ಮನೆಗೆ ಅಂತ ಹೇಳಿ ಗಾಡ್ರಿನದು ಕಾರ್ಟಿನಿ ಅಲ್ವಾ ತೊಗೊಂಡೆ. ಇವರು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಇದನ್ನ ಯಾವ್ದಾದಕ್ಕೆ ಬಳಸಬಾರ್ದು ಯಾವ್ದಾದಕ್ಕೆ ಬಳಸ್ಬೇಕು ಅಂತ ಹೇಳಿ. ಸಮ್ 350 ರುಪೀಸ್ ಅನ್ನೋ ಡಿಸ್ಕೌಂಟ್ ಅಲ್ಲಿ ನಂಗಿದು 280 or 250 ರುಪೀಸ್ ಸಿಕ್ತು. ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ಸೀಸರ್ಸ್ ತೊಗೊಂಬಂದೆ. ಆಮೇಲೆ ಇನ್ನೇನು ತಂದೆ, ಅಷ್ಟೇ ಮುಖ್ಯವಾದೊಂದು ಐಟಮ್ ಏನು ಅಂತಂದ್ರೆ ಈ ಥರದ್ದೊಂದು ಕಬ್ಬಿಣದ ಬಾಂಡ್ಲೆ ತೊಗೊಂಬಂದೆ. ನನ್ನ ಹತ್ರ
ಕಾಸ್ಟ್ ಐರನ್ ಬಾಂಡ್ಲೆಗಳಿದೆ, ನೀವು ನೋಡಿದ್ರ ಅನ್ಸುತ್ತೆ, ಒಂದ್ ದೊಡ್ಡದೊಂದಿದೆ, ಒಂದ್ ಚಿಕ್ಕದೊಂದಿದೆ. ಬಟ್ ಈ ತರದ ಕಬ್ಬಿಣ ಶೀಟಿನ ಬಾಂಡ್ಲೆಗಳು ಶೀಟಿನ ಬಾಂಡ್ಲೆ ನನ್ನ ಹತ್ರ ಇರ್ಲಿಲ್ಲ. ಸೊ ಇದನ್ನ ನಾನು ಎಲ್ಲಿ ತಗೊಂಡೆ ಅಂತಂದ್ರೆ, ಇದು ಜಯನಗರದಲ್ಲಿ ಒಂದು ಸಾರ್ಥಿ ಅಂತ ಶಾಪ್ ಇದೆ, ಅಲ್ಲಿ ತಗೊಂಡೆ. ಬಟ್ ಇದು ನಿಮ್ಗೆ ಎಲ್ಲಾ ಕಡೆ ಸಿಗುತ್ತೆ, 350-400 ರೂಪಾಯಿ ರೇಂಜ್ ಅಲ್ಲಿ, ಅಂದ್ರೆ ಈ ಸೈಜಿಂದ ಇರುತ್ತೆ. ಇದನ್ನ 400 ಚಿಲ್ಡ್ರೆ ಕೊಟ್ಟೆ ಇದಕ್ಕೆ. ಇದು ನನ್ಗೆ ಬೇಕಾಗಿತ್ತು, ಇದು ಈ ತರದ ನನ್ನ ಹತ್ರ ಇರ್ಲಿಲ್ಲ. ಸುಮಾರು ದಿವಸದ ಪುಟ್ಟದೊಂದಿದೆ ನನ್ನ ಹತ್ರ, ವಿಡಿಯೋದಲ್ಲಿ ನೋಡಿರ್ಬೋದು ಅನ್ಸುತ್ತೆ, ಆದ್ರೆ ಈ ಸೈಜಿಂದ ಇರ್ಲಿಲ್ಲ. ಏನಾರೋ ಹುರಿದು ಪುಡಿಗಳನ್ನ ಮಾಡ್ಬೇಕಾದ್ರೆ ಅಥವಾ ಯಾವ್ದಕ್ಕಾರ ಆಗುತ್ತೆ ಇದಕ್ಕೆ ಅಂತಲ್ಲ, ಬಟ್ ಏನಂದ್ರೆ ಐರನ್ ಅಂದ್ರೆ ಈ ತರ ಬಾಂಡ್ಲೆಗಳಲ್ಲಿ ಕಬ್ಬಿಣ ಬಾಂಡ್ಲಲ್ಲಿ ಅಡಿಗೆ ಮಾಡಿದ ತಕ್ಷಣ ತೆಗೆದಿಟ್ಕೊಂಡು ಬೇರೆ ಪಾತ್ರೆಗೆ ಎತ್ತಿಟ್ಕೊಂಡು ಇದನ್ನ ತೊಳೆದು ಒರೆಸಿ ಕ್ಲೀನಾಗಿ ಎಣ್ಣೆನ ಹಚ್ಚಿಡ್ಬೇಕು. ಸೊ ಅದಕ್ಕೆ ಇದೊಂದು ತಗೊಂಬಂದೆ, ಇದೊಂದು ಮೇಜರ್. ಇದು ಇವತ್ತು ಕಣ್ಣಿಗೆ ಬಿತ್ತು, ಚೆನ್ನಾಗಿ ಅನಿಸ್ತು, ಹಾಗಾಗಿ ತಗೊಂಡೆ ಇದು. ಸೊ ನಾನು ನಾನ್ ಸ್ಟಿಕ್ ಪಾತ್ರೆಗಳನ್ನ ಉಪಯೋಗಿಸೋದಿಲ್ಲ. ಇವತ್ತು ನಿಮ್ಮಲ್ಲಿ ಒಬ್ರು ನಂಗೆ ಮೇಲ್ ಬರ್ದು ಹೇಳಿದ್ರು, ಅವ್ರ ಮನೇಲಿ ನಾನ್ ಸ್ಟಿಕ್ ಪಾತ್ರೆಗಳನ್ನ ಉಪಯೋಗಿಸ್ತಿದ್ರು ಬೇಡ ಅಂದ್ರೆ ಕೇಳ್ತಿರ್ಲಿಲ್ಲ, ಬಟ್ ನನ್ನ ವಿಡಿಯೋ ನೋಡಿ ಅವರು ಕೂಡ ಉಪಯೋಗಿಸೋದನ್ನ ನಿಲ್ಸೋರು ಅಂತೇಳಿ ನನಗೆ ಖುಷಿ ಆಯ್ತು. ಎಲ್ಲ ಒಂದ್ ಕಡೆ ವಿಡಿಯೋ ಮಾಡಿದ್ದಕ್ಕೆ ಒಂದು ಸಾರ್ಥಕ ಭಾವ ಸಿಕ್ತು ನಂಗೆ, ಅದೇ ಸಾರ್ಥಕತೆ ಕಾಣಿಸ್ತು ನಂಗೆ. ನನಗೆ ಆ ಭಾವ ಏನಿದೆಯಲ್ಲ ತುಂಬಾ ಖುಷಿಯಾಗಿ ಕೊಡುತ್ತೆ, ಯಾಕಂದ್ರೆ ಉದ್ದೇಶ ಏನಿಟ್ಕೊಂಡು ಮಾಡಿರ್ತೋ ಆ ಉದ್ದೇಶನ ಅದು ತಲುಪಿದಾಗ ಎಸ್ ಸಾರ್ಥಕವಾಯ್ತು ಅಂತ ಅನ್ಸುತ್ತೆ. ಸೊ ನಾನ್ ಸ್ಟಿಕ್ ಪಾತ್ರೆಗಳನ್ನ ಉಪಯೋಗಿಸ್ಬೇಡಿ. ಕಬ್ಬಿಣದ್ದು ಕ್ಯಾಸ್ಟ್ ಐರನ್ ಅಂದ್ರೆ ಎರಕ ಹೊಯ್ದ ಕಬ್ಬಿಣದ್ದು ಇದನ್ನ ಉಪಯೋಗಿಸಿ. ಆಮೇಲೆ ದಪ್ಪದ್ದು ಸ್ಟೀಲ್ ಪಾತ್ರೆಗಳು ಬರುತ್ತೆ ಬೇಕಾದಷ್ಟು. ನಾ ಎಷ್ಟೊಂದು ಸತಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಗಳು ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ತಗೋಬಹುದು. ಸ್ಟೈಲ್ ಇರ್ಬೋದು, ಬರ್ನ ಇರ್ಬೋದು, ಅಥವಾ ಇನ್ಯಾವ್ದು ವಿನೋದ್ ನೋರ. ನಿಮ್ ಹತ್ರ ಮಾತಾಡ್ತಿದ್ದೆ, ಕ್ಯಾಮ್ರಾದ್ದು ಬ್ಯಾಟ್ರಿ ಫೋಟೋ ಇತ್ತು, ಹಾಗಾಗಿ ಫೋನ್ ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ಅದರಿಂದ ನಾನ್ ಸ್ಟಿಕ್ ಪಾತ್ರೆಗಳನ್ನ ಬಳಸ್ಬೇಡಿ, ಅದ್ರ ಬದಲಾಗಿ ಕಬ್ಬಿಣದ್ದು, ಎರಕ ಹೊಯ್ದ ಕಬ್ಬಿಣದ್ದು, ಸ್ಟೀಲ್ ಪಾತ್ರೆಗಳು ದಪ್ಪದೇನ್ ಬರ್ತೀರ ಟ್ರೈ ಪ್ಲೈ, ಅಥವಾ ಹಳೆ ಕಾಲದ ತರ ಹೋಗೋದಾದ್ರೆ ಕಂಚಿಂದು ಈ ತರದೆಲ್ಲ ಬಳಸ್ಬೋದು. ಬಟ್ ಬಜೆಟ್ ಫ್ರೆಂಡ್ಲಿ ಆಗಿ ಕ್ಲೀನ್ ಮಾಡೋದಕ್ಕೂ ಸುಲಭ ಆಗಿರುವಂತದ್ದು ಅಂದ್ರೆ ಈ ಟ್ರೈ ಪ್ಲೈ ಸ್ಟೀಲ್ ಪಾತ್ರೆಗಳು ಇದೆಲ್ಲ ಬರುತ್ತೆ, ಉಪಯೋಗಿಸ್ಬೋದು. ನಾನು ಲಿಂಕ್ಗಳನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ, ಚೆಕ್ ಮಾಡ್ತಾ ಇರಿ. ಸೊ ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವತ್ತೂ ನೀವು ನನ್ನ ಚಾನಲ್ ಈ ರೆಸಿಪಿನ ನೋಡಿದ್ರೆ ಇವತ್ತು ನೋಡಿ ನಿಮ್ಗೆ ಇಷ್ಟ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಕುಂಬಳಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಅದು ಅದರಲ್ಲಿರುವಂತಹ ಒಳ್ಳೆ ಗುಣಗಳು ಅನೇಕ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟ್ ಆಗುತ್ತೆ. ಅದರ ಜ್ಯೂಸ್ ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲದೂ ಕೂಡ ಮಾಡ್ತಾರೆ, ಇಟ್ಸ್ ಗುಡ್ ಫಾರ್ ಹೆಲ್ತ್. ಸೊ ಇಷ್ಟು ಹೇಳ್ತಾ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಇಷ್ಟು ಹೇಳ್ತಾ ಇನ್ನೊಂದು ಸುಂದರವಾದ ಬ್ಲಾಗ್ ನಿಮ್ಮನ್ನು ಭೇಟಿ ಆಗ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು.